ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಹೆಂಗದ್ರಿ ಎಲ್ಲರೂ ಸ್ನೇಹಿತರು? ನಾವಂತೂ ಆರಾಮಾಗಿದ್ದೀವಿ ನೋಡ್ರಿ. ತಾವು ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಸ್ನೇಹಿತರೆ. ಇವತ್ತು ಸ್ವಲ್ಪ ಶಾಪಿಂಗಿಗೆ ಗೃಹ ಪ್ರವೇಶಕ್ಕೆ ಮಕ್ಕಳಿಗೆಲ್ಲ ಬಟ್ಟೆ ತಂದ್ರೆ ಆಯ್ತಂತ ಹೇಳಿ ಎಲ್ಲರಿಗೆ ಅಂತ ತೊಗೊಳತ್ತಿಲ್ಲ, ಮಕ್ಕಳಿಗಷ್ಟೇ, ಕೆಲವೊಂದು ದೇವ್ರಿಗೆಲ್ಲ ತೊಗೊಂಡು ಬರಬೇಕು, ಹಾಗೆ ಸ್ವಲ್ಪ ಬೇರೆ ಪರ್ಚೇಸಿಂಗು ಐತಿ, ಅದಕ್ಕಾಗಿ ಹೋಗಕತ್ತೀವಿ. ಇವತ್ತು ಸಂಡೇ, ಕಾವೇರಿನೂ ಹಾಫ್ ಡೇ ಬಂದಾಳು, ಮಕ್ಕಳು ಎಲ್ಲರೂ ಇರ್ತಾರಲ್ಲ ಇವತ್ತು, ಅದಕ್ಕೋಸ್ಕರ ಇವತ್ತು ಹೊಂಟೇವು ನೋಡ್ರಿ. ಬರ್ರಿ ಹೋಗಿ ಬರೋಣ ಪ್ಯಾಟಿಗೆ. ಸಣ್ಣ ಸ್ವಲ್ಪದ್ರೊಳಗೆ ಗ್ರ್ಯಾಂಡ್ ನೋಡಿ, ನಿಮ್ಗೆ ಯಾವ್ದು ಬೇಕು ನೋಡಿ. ಅಕ್ಕಿ ಇಂಥ ತಗೋಕೆ ನನ್ಗೆ ಸೀರೆ ತಗೋ, ನೀ ಓಪನಿಂಗ್ ಎಲ್ಲ ಮುಗಿದ್ಮೇಲೆ ಹಿಂಗೆ ಹೊಲಿಸ್ಕೊಂಡು ಬಿಡ ಅಲ್ವಾ, ಸೀರೆ ನಾವು ಅಲ್ಲೆಲ್ಲ ಅದ ಬ್ಯಾಡ ಅಂದ ಅಂಟಿ ವೇಸ್ಟ್ ಅವ್ ಲೆಂಗ ಇದ್ದಿದ್ದು ನಾ ಹಾಕೋಲ್ಲ ಅವನ್ನ. ಅದು ಅಂಗಡಿ ಹೇಳಿದ್ನ ಕೆಲ್ಸ ಅದಾವಲ್ ಮತ್ತೆ ಅದಕ್ಕೆ ಎಲ್ಲಿಡ ಏನು ಸಣ್ಣವ್ರಿಗೆ ಬರ್ತಾವನ ಏನ್ಪ ಹೀರೋ ಹೀರೋ ಇದು ಕೊಡುದು ಹೇಳ್ರಿ, ಇದನ್ನೂರ ಇಪ್ಪತ್ತು ಏನಂತ ಕಾಸು ಅನ್ಸಿಲ್ವಾ ಅದು ಹ್ಮ್
ಮನ್ನಿದೈತಲ್ಲ ಅದ ಕಲರ್ ಅದು ಕರೆಕ್ಟ್ ಐತಿ. ಈ ಕಡೆ ಹೊಳೆ ಹಿಡ್ಕೊಂಡು ಮತ್ ಕಲರ್ ಅದಾವ ಅದ್ರಾಗ ಇಲ್ಲಿ ಮರೋನೊಂದು ಹಾಕಿರಲ್ಲ ದೊಡ್ಡ ಸೈಜ್ ಇಲ್ಲ ಅದ್ರಾಗ ತೆಗೀರಿ ನೋಡೋಣ ತೆಗೀರಿ ನೋಡೋಣ ನಾ ಸೀರೆ ತಗೋವ ಲಕ್ಷ್ಮಿಗೆ ಏರ್ಸೋದು ನಿನ್ನ ಅನ್ನತೀನಿ ಬ್ಯಾಡ ಅಂದ್ಬಿಡ್ರಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ ಶಾಪಿಂಗಿಗೆ ಬಂದೀವಿ ನೋಡಿ, ಈಗ ಸ್ಟಾರ್ಟ್ ಆಗಿದೆ ಶಾಪಿಂಗ್. ಮೊದಲಿಗೆ ಸ್ವಲ್ಪ ಕಾವೇರಿ ಸ್ಲಿಪ್ಪರ್ ಹಾಕಿದ್ ಕಟ್ ಆಗ್ತಾ ಬಂದಿತ್ತು, ಹಾಕಿ ಸ್ಲಿಪ್ಪರ್ ತೊಗೊಂಡ್ಲ, ಹಾಕಿ ದುಡ್ಡಲ್ಲೇ ತೊಗೊಂಡ್ಲೆ, ನಾನೇನು ಕೊಡಿಸಿಲ್ಲ ಸ್ಲಿಪ್ಪರ್. ನಂತರದಲ್ಲಿ ನಮ್ಮ ತನು ಪುಟಾಣಿಗೆ ನಾನೇ ತೊಗೊಂಡೆ ಶೂಸ್, ಆಕಿಗೆ ಭಾಳ ಇಷ್ಟ ಆಗಿತ್ತದ. ಆ ನಂತರ ಡ್ರೆಸ್ ನೋಡಿದ್ವಿ ತನುಗೆ, ಬಟ್ ಅಲ್ಲಿ ಫ್ರಾಕ್ ಲೈಕ್ ಆಗಲೇ ಇಲ್ಲ. ಈಗ ಬಂದೇವಿ ಹೆಣ್ಮಕ್ಳು ಇವರಿಬ್ಬರಿಗಿನ ಬಟ್ಟೆ ನೋಡೋಕೆ, ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ. ಆ ನಂತರ ತೊಗೊಂಡಾದ ನಂತರ ಮತ್ತು ನಾವು ತನು ಪುಟಾಣಿದ ಫ್ರಾಕ್ ನೋಡೋಕೆ ಬಂದ್ವಿ, ಇಲ್ಲೇ ತೊಗೊಂಡ್ವಿ ತನುಗೂ ಕೂಡ. ಸೊ ಈ ಕಾವೇರಿ ಮತ್ತು ಚಿನ್ನೊಂದು ತನ್ನೊಂದು ಹಾಗೆ ನಮ್ಮ ತರುಣೊಂದು, ಸೊ ಅವ್ರು ನಾಲ್ಕು ಜನದ ಬಟ್ಟೆ ಈಗ ತೊಗೊಂಡ್ವಿ ನೋಡಿರಿ. ಗೃಹ ಪ್ರವೇಶಕ್ಕೆ ನಾ ಅಂದ್ಕೊಂಡ ರೀತಿಯಲ್ಲಿ ಎಲ್ಲರಿಗೂ ಬಟ್ಟೆ ತೊಗೊಳ್ಳುವಂಥ ಶಕ್ತಿ ನನಗೆ ಆಗಲಿಲ್ಲ. ಹೀಗಾಗಿ ಮೇನ್ ಯಾರು ಇದ್ದಾರಪ್ಪ, ಹಿರಿಯರ ಮನೆ ಹಿರಿಯರಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಅಷ್ಟನ್ನ ತೊಗೊಂಡೆ. ದೇವರಿಗಾಗಿರ್ಬೋದು ಅಷ್ಟನ್ನ ತೊಗೊಂಡೆ ನಾನು. ಆ ನಂತರ ನಾನು ಇಲ್ಲಿ ಶಾಪಿಗೆ ಬಂದೆ ನೋಡಿರಿ, ಪಾತ್ರೆ ಶಾಪಿಗೆ. ಇಲ್ಲಿ ಕೆಲವೊಂದಿಷ್ಟು ಶಾಪಿಂಗ್ ಇತ್ತು, ಅದಕ್ಕೋಸ್ಕರನ ಬಂದೆ. ಮತ್ತು ಏನೆಲ್ಲ ತೊಗೊಂಡೆ ಅನ್ನೋದು ನಿಮ್ಗೆ ನಾನು ಶೇರ್ ಮಾಡ್ಕೊಳ್ತೀನಂತ. ಇಲ್ಲೇನಿತ್ತಪ್ಪ ಅಂದರೆ ಇದು ರಾಠೋಡ್ ಮೆಟಲ್ ಶಾಪ್. ನಾವು ಯಾವಾಗಿದ್ರೂ ಇದೇ ಶಾಪ್ ಒಳಗೆ ನಾವು ಒಂದು ಸ್ಪೂನ್ ಬೇಕಂದ್ರು ಇದೇ ಶಾಪಿಗೇನ ಬರೋದು. ಕ್ವಾಲಿಟಿ ಎಲ್ಲ ಚೆನ್ನಾಗಿರ್ತಾವೆ, ಹೀಗಾಗಿ ಬೇರೆ ಯಾವುದೇ ಶಾಪಿಗೆ ಹೋಗಂಗಿಲ್ಲ ನೋಡಿರಿ. ನಾವು ಇಲ್ಲೇನ ಬಂದೆ. ಮತ್ತು ಕೆಲವೊಂದು ನನ್ನ ಎಲ್ಲ ಸ್ನೇಹಿತರಿಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಅಂತಲೇ ಹೇಳ್ಬೋದು, ರಿಟರ್ನ್ ಗಿಫ್ಟ್ ಕೂಡ ನಾನು ತೊಗೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಏನು ರಿಟರ್ನ್ ಗಿಫ್ಟ್ ತೊಗೊಂಡೆಪ್ಪ ಅಂಥೇಳಿ. ನನ್ನ ಶಕ್ತಿ ಎಷ್ಟೈತಲ್ಲ ಅಷ್ಟು ಒಂದು ನೆನಪು ಇರಲಿ, ನಂದು ನೆನಪು ಇರಲಿ ಎಲ್ಲರಿಗೆ ಅಂಥೇಳಿ ನನ್ನ ಬಜೆಟ್ ಒಳಗಿಂದ ನಾನು ಎಲ್ಲರಿಗೆ ರಿಟರ್ನ್ ಗಿಫ್ಟ್ ಕೂಡ ಪರ್ಚೇಸ್ ಮಾಡಿದೆ. ಆಮೇಲೆ ಏನೈತಿ, ಪೂಜಾ ಸಾಮಾನು ಕೆಲವೊಂದು ಗಣೇಶ ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಈಗೆಲ್ಲನೂ ಬೇಕಾಗ್ತೈತಿ ಸತ್ಯನಾರಾಯಣ ಪೂಜೆ ಟೈಮಿಗೆ, ಅದನ್ನು ಕೂಡ ಎಲ್ಲ ಪರ್ಚೇಸ್ ಮಾಡಿದೆ. ಸೊ ಒಟ್ಟಾರೆಯಾಗಿ ಏನೆಲ್ಲ ನಾನು ಶಾಪ್ ಮಾಡೀನಿ ಅನ್ನೋದನ್ನು ನಿಮ್ಮ ಜೊತೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊಳ್ತೀನಿ. ಇದಿಷ್ಟೆಲ್ಲ ಆದಮೇಲೆ ನಾವು ಸೀರೆ ಶಾಪಿಗೆ ಬಂದ್ವಿ. ಸೀರೆ ಶಾಪಿಗೆ ಬಂದ್ವಿ, ಇಲ್ಲೇ ಮೊದಲಿಗೆ ದೇವರ ಸೀರೆಗಳನ್ನು ನೋಡ್ತೀವಿ. ಎಲ್ಲ ದೇವರಿಗೆ ಉಡಿಸುವಂಥ ಸೀರೆಗಳನ್ನು ಫಸ್ಟ್ ಪರ್ಚೇಸ್ ಮಾಡಿ ನಂತರದಲ್ಲಿ ಸಾರಿಗಳನ್ನು ತೊಗೊಳ್ತೀವಿ. ಸಾರಿಯಲ್ಲಿ ಬಂದುಬಿಟ್ಟು ಗೌರಿ ಲಕ್ಷ್ಮಿಗೆ, ಅಂದರೆ ಈಗ ಗೃಹ ಪ್ರವೇಶ ಟೈಮಲ್ಲೇ ಲಕ್ಷ್ಮಿ ಎಲ್ಲ ಕೂಡಿಸ್ತೀವಲ್ಲ, ಲಕ್ಷ್ಮಿಗೆ ಒಂದು ಸೀರೆ ತೊಗೊಂಡೆ. ನಂತರದಲ್ಲಿ ತಂಗಿಗೆ, ಹಾಗೆ ನಮ್ಮ ಇಬ್ಬರು ಸೋದರತ್ತೆಯರಿಗೆ, ಈಗ ಮನೆ ಹಿರಿಯರಂದ್ರೆ ಅವರೇನೆ, ಸೊ ಅವ್ರಿಗೆ ಕೂಡ ನನ್ನ ಶಕ್ತಿ ಎಷ್ಟೈತೆ ಅಷ್ಟರದೊಳಗೆ ನನ್ನ ಕಡೆಯಿಂದ ತೊಗೊಂಡೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ನೋಡಿರಿ ತೊಗೊಳ್ತಾ ಇದ್ದೀವಿ ಸೀರೆಗಳನ್ನು. ಪೂಜಾ ಸೀರೆಗಳಲ್ಲಿ ಸಾಕಷ್ಟು ವೆರೈಟಿ ಇರ್ತಾವೆ, ಆದರೆ ಅದು ತೊಗೊಂಡ್ರೂ ಉಡಿಸು ಅಷ್ಟರೇ ಇರಬೇಕು. ಭಾಳ ಅಗ್ದಿ ಪುಟಾಣಿ ಇದ್ದು ಇವು, ಹೀಗಾಗಿ ಬೇಡ ನನಗೆ, ಬೇರೆದ ಕೊಡ್ರಿ ಅಂಥೇಳಿ ನಾನು ಹುಡುಕ್ತಾ ಇದ್ದೆ. ಫಸ್ಟಿಗೆ ಬಂದ ತಕ್ಷಣ ದೇವರಿಗೆನ ಸೀರೆ ತೊಗೊಂಡ್ವಿ, ಗ್ರೀನ್ ಸಾರಿನ ತೊಗೊಂಡೆ ನಾನು, ಎಲ್ಲ ದೇವರಿಗೂ ಅಂತ ಹೇಳ್ಬೋದು. ಐದು ಸೀರೆಗಳನ್ನು ತೊಗೊಂಡೆ ನೋಡಿರಿ ನಾನು. ಸೊ ಈ ರೀತಿಯಾಗಿ ಶಾಪಿಂಗ್ ನಮ್ಮದು ಕಂಟಿನ್ಯೂ ಆಗಿ ನಡೆದಿತ್ತು ನೋಡಿರಿ ಸ್ನೇಹಿತರೆ. ಮತ್ತು ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ ನಾನು. ಇದು ಒಂದು ಪಾರ್ಟ್ ಅನ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ
ಬಟ್ಟೆದಂತೂ ಇದ್ದೇ ಇರ್ತೈತಿ. ಮನೆಯೊಳಗಿನ ಜನಕ್ಕಾದರೂ ಆಗಿರ್ಬೋದು, ಇಲ್ಲ ಬಂದಂಥ ಗೆಸ್ಟ್ಗಳಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು, ಒಂದಿಷ್ಟಂತ ಖರೀದಿ ಅಂತ ಇದ್ದೇ ಇರ್ತೈತಿ. ಸೊ ಇದು ಒಂದು ಪಾರ್ಟ್. ಎಲ್ಲ ಅಂದರೆ ದೇವ್ರದ್ದೆಲ್ಲ ಮುಗಿಸಿ ಆದ ನಂತರ ಈಗ ಸ್ಥಾನ ದೇವರು ಅಂತ ಹೇಳಿದ್ನಲ್ಲ, ಸೊ ನಮ್ಮ ಏರಿಯಾದೊಳಗೆ ಕೆಲವೊಂದು ದೇವಿಯರ ದೇವಸ್ಥಾನ ಅದಾವ. ಅವ್ರಿಗೆಲ್ಲರಿಗೂ ಕೂಡ ನಾನು ಸೀರೆಯನ್ನು ಅಭಿಷೇಕ ಮಾಡಿಸಿ ಸೀರೆಯನ್ನು ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ತಗೊಂಡೆ. ಇದು ಒಂದು ಸ್ಟೆಪ್ ಅಂಥೇಳಿ, ಯಾವುದೇ ಒಂದು ಕಾರ್ಯಕ್ರಮ ಒಳಗೆ ಇದು ಒಂದು ಸ್ಟೆಪ್ ಬರ್ತೈತಿ. ಅಂದರೆ ಮನೆ ದೇವರಿಗೆಲ್ಲ ಭೇಟಿ ಕೊಟ್ಟು ಆದ ನಂತರ ಮತ್ತು ನಮ್ಮ ಸುತ್ತಮುತ್ತಲ ನಾವಿರೋಲಿ ಸುತ್ತಮುತ್ತಲ ಇರುವಂಥ ದೇವರಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿದ್ದೇನಿರ್ತಲ್ಲ ಅದನ್ನ ಮುಗಿಸ್ಬೇಕಾಗ್ತೈತಿ. ನಂತರದಲ್ಲಿ ಸೀರೆ ಶಾಪಿಂಗು. ಸೊ ಬಟ್ಟೆ ಶಾಪಿಂಗ್ ಅಂತೂ ಮಾಮೂಲಿ ಯಾವುದೇ ಒಂದು ಕಾರ್ಯಕ್ರಮದೊಳಗೆ ಇದ್ದೇ ಇರ್ತೈತಿ. ನೋಡಿರಿ, ಇವತ್ತು ಬರೀ ಲೇಡೀಸದ್ದು ಆಯ್ತು ಅಂತ ಹೇಳ್ಬೋದು. ಜನ್ಸಿಗೆ ಏನಂದ್ರೆ ಅವ್ರವ್ರಿಗೇನ ಇಷ್ಟ ಬಂದಿದ್ದು ಅವ್ರು ತೊಗೊಳ್ಳಿ, ಅವ್ರನ್ನ ಕರ್ಕೊಂಡು ಹೋದ್ರಾಯ್ತು ಅಂಥೇಳಿ ನಾವು ಬರೀ ಇವತ್ತು ಲೇಡೀಸ್ ಬಂದೀವಿ. ಕೆಲವೊಬ್ರಿಗೆ ಉಡ್ಸೋರಿಗೆ ಆಯಿತು ಮತ್ತು ತಂಗಿಗಾಯಿತು. ಕಾವೇರಿ ಅಂತೂ ಸಾರಿ ಒಲ್ಲೆ ಡ್ರೆಸ್ ತೊಗೋತೀನಿ ಅಂತಂದ್ಲು. ಹೀಗಾಗಿ ಇಷ್ಟೊಂದು ಸೀರೆಗಳನ್ನು ನಾವು ನೋಡ್ತಾ ಇದ್ವಿ. ಇದರಲ್ಲಿ ಕೆಲವೊಂದಿಷ್ಟು ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಇದರೊಳಗೆ ಯಾವ್ಯಾವ ತೊಗೊಂಡೇವು ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಂತ. ಸೊ ಓಪ್ನಿಂಗ್ ಅಂತೂ ನೀವು ಎಲ್ಲರೂ ಬರಲೇಬೇಕು ಹೇಳಿ ನಾನು. ಸೊ ನಾನು ಫೋನ್ ನಂಬರ್ಸು ಕೂಡ ಹಾಕಿರ್ತೀನಿ, ಫೋನ್ ನಂಬರ್ ಮಾಡಿದ್ರೆ ಅಡ್ರೆಸ್ ಕೂಡ ಸಿಗ್ತೈತಂತನೂ ಹೇಳೇನಿ. ಆದರೆ ನನಗೆ ಈ ಬ್ಲಾಗ್ನ ಯಾವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಕೈತಿ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಎಲ್ಲನೂ ನಾನು ಪ್ರತಿಯೊಂದೂ ನಿಮ್ಮ ಜೊತೆ ನಾನು ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ಕೊತ ಹೋಗ್ತೀನಿ. ಅದಕ್ಕೋಸ್ಕರ ನನ್ನೆಲ್ಲ ಸ್ನೇಹಿತರು ತಪ್ಪದ ಬ್ಲಾಗ್ನ ನೋಡಿ ಸಪೋರ್ಟ್ ಮಾಡಿರಿ. ಸ್ನೇಹಿತರೆ ನೋಡಿರಿ, ಶಾಪಿಂಗ್ ಎಲ್ಲ ಮುಗೀತು. ಹೋಗೋದು ಒಂದು ಸ್ವಲ್ಪ ಸಾಯಂಕಾಲ ಟೈಮಿಗೆ ಹೋಗಿದ್ವಿ, ನಮ್ಮ 4 ಗಂಟೆ ಎಲ್ಲ ಆಗಿ ಹೋಗಿತ್ತು. ಎಲ್ಲ ತೊಗೊಂಡು ಲಾಸ್ಟಿಗೆ ಸಾರಿ ಶಾಪಿಗೆ ಹೋದ್ವಿ. ನೋಡಿದ್ರಿ ನೀವು ಎಲ್ಲರೂ ವರ್ಕರ್ಸು ಕೂಡ ಮನೆಗೆ ಹೋಗ್ತಾಯಿದ್ರೆ 9:30 ಎಲ್ಲ ಆಗಿಬಿಟ್ಟಿತ್ತು. ಅಷ್ಟೊತ್ತಾಯ್ತು ನೋಡಿರಿ, ಎಲ್ಲ ಎಷ್ಟು ಸಾಧ್ಯ ಅಷ್ಟೆಲ್ಲ ತೊಗೊಂಡು
ಮುಗಿಸ್ಕೊಂಡು ಈಗ ನಾವು ಮನೆ ಕಡೆ ಹೊರಡ್ತಾ ಇದ್ವಿ. ಇದು ಜುಬ್ಲಿ ಸರ್ಕಲ್ಲು, ನಮ್ಮ ಧಾರವಾಡದ ಒಂದು ಹೃದಯ ಭಾಗ ಅಂತಲೇ ಹೇಳ್ಬೋದು. ಅಲ್ಲಿಂದ ಹೆಡ್ ಪೋಸ್ಟು, ಹೆಡ್ ಪೋಸ್ಟ್ ಅಂದರೆ ನಾವು ಕಲಿತಂಥ ಶಾಲೆಗಳು ಬರ್ತಾವೆ ಇಲ್ಲೇ, ಮತ್ತು ನನ್ನ ಮಗಳ ಸ್ಕೂಲು ಇಲ್ಲೇ ಐತಿ, ಮತ್ತು ಪೋಸ್ಟ್ ಆಫೀಸದ ಹೆಡ್ ಆಫೀಸ್ ಕೂಡ ಇಲ್ಲೇನೇ ಐತಿ, ಮತ್ತು ಒಂದು ದೊಡ್ಡದಾದ ಬುಕ್ ಡಿಪೋ ಅಂತಲೇ ಹೇಳ್ಬೋದು. ಭಾರತ್ ಬುಕ್ ಡಿಪೋನು ಈ ಒಂದು ಹೆಡ್ ಪೋಸ್ಟ್ ಸರ್ಕಲ್ನಲ್ಲೇ ಸಿಗ್ತೈತೆ ನಿಮ್ಗೆ. ಸೊ ಇಲ್ಲಿಂದ ನಾವೀಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಈ ಒಂದು ಲಾಂಗ್ನ ಅಂದರೆ ಏನು ಶಾಪಿಂಗ್ ಮಾಡಿಕೊಂಡು ಶಾಪಿಂಗ್ ಹೋಗಿ ಬಂದ್ವಿ, ಇದು ಇವತ್ತು ಇಲ್ಲಿಗೆ ಎಂಡ್ ಆಕೈತಿ. ಬಟ್ ನಾನು ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ಅಂದರೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ ಶೂಟ್ ಮಾಡಿ ಅಂದರೆ ನಾನು ಏನೆಲ್ಲ ಶಾಪಿಂಗ್ ಮಾಡೀನಿ ಅದನ್ನು ಕೂಡ ನಿಮ್ಮ ಜೊತೆ ಇದೇ ವ್ಲಾಗಲ್ಲೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಗಳನ್ನು ಯಾರಿಗೆ ಯಾವ ಸೀರೆ ತೊಗೊಂಡು ಬಂದೆ, ಮಕ್ಕಳ ಡ್ರೆಸ್ ಹೆಂಗದವು, ಹಾಗೇನ ಮತ್ತು ಪಾತ್ರೆ ಅಂಗಡಿಗೆ ಹೋಗಿ ಅಲ್ಲೇನು ಪರ್ಚೇಸ್ ಮಾಡಿದೆ, ಎಲ್ಲನೂ ಕೂಡ ಇದು ಒಂದು ಬ್ಲಾಗ್ ಒಳಗೆ ಕಂಟಿನ್ಯೂ ಆಗಿ ಶೇರ್ ಮಾಡಕತ್ತೀನಿ ನಾನು. ಅದಕ್ಕೋಸ್ಕರ ವೀಡಿಯೋನ ಎಂಡ್ವರೆಗೆ ನೋಡಿರಿ. ಇದು ನೋಡಿರಿ ನಮ್ಮ ರೈಲ್ವೆ ಬ್ರಿಡ್ಜು, ನಮಗಾಗಿ ಬ್ರಿಡ್ಜ್ ನಿರ್ಮಾಣ ಆಯಿತು. ತುಂಬಾ ಸರಳ ಆಯ್ತು ನಮ್ಗೆ ಈ ಕಡೆ ಏರಿಯಾದವ್ರಿಗೆಲ್ಲರಿಗೂ ಸಾಕಷ್ಟು ಸರಿ ಹೇಳ್ಕೊಂಡಿದ್ದೀನಿ. ಇಲ್ಲಾಂದರೆ ಒಂದು ಟ್ರೈನ್ ಹೋಗಬೇಕಂದ್ರೆ ನಾವು ಮಿನಿಮಮ್ ಅಂದರೆ 20 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗಿತ್ತು. ಸ್ಕೂಲಿಗೆ ಹೋಗುವಾಗ ಜಾಬಿಗೆ ಹೋಗುವಾಗ ತುಂಬಾ ಹಿಂಸೆ ಅನುಭವಿಸಿ ಅಂತಲೇ ಹೇಳ್ಬೋದು ಈ ಗೇಟಿಂದ. ಬಟ್ ಈಗ ಸುಂದರವಾದ ಬ್ರಿಡ್ಜ್ ಆಗೈತಿ, ನೋ ಪ್ರಾಬ್ಲಮ್. ಅದನ್ನು ದಾಟಿ ಮನೆಗೆ ಬಂದ್ವಿ. ಮನೆಗೆ ಮಾಮ ವೆಯ್ಟ್ ಮಾಡ್ತಾಯಿದ್ರು ನಮ್ಮ ಸಲುವಾಗಿ. ಎಲ್ಲ ನೋಡಿರಿ ಲಗೇಜನ್ನು ತೆಗಿತಾ ಇದ್ದಾರೆ. ಇನ್ನೇನು ಅವ್ರಿಗೆ ಎಲ್ಲ ಏನು ಶಾಪಿಂಗ್ ಆಗೈತೆ ಎಲ್ಲ ಅವ್ರ ಜೊತೆ ಶೇರ್ ಮಾಡ್ಕೊಳ್ಬೇಕು. ಸೊ ಇದರ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೈತಪ್ಪ ಅಂತಂದ್ರೆ ನಾವು ಏನೆಲ್ಲ ತೊಗೊಂಡು ಬಂದ್ವಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲಿಗೆ ಲಕ್ಷ್ಮಿಯ ಸೀರೆ, ಲಕ್ಷ್ಮಿ ಸೀರೆ ನೋಡಿರಿ. ಒಂದು ಟೈಪ್ ಮೆಹಂದಿ ಗ್ರೀನ್ ಐತಿ, ಇದು ಮೆಹಂದಿ ಗ್ರೀನ್ ಡಾರ್ಕ್ ಪರ್ಪಲ್ ಮೆಹಂದಿ ಗ್ರೀನ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಥರ ಡಿಸೈನ್ ಬರ್ತೈತೆ ನೋಡಿರಿ ಮೆಹಂದಿ ಗ್ರೀನಲ್ಲೇ ಫುಲ್ ಸರಿಗೆ ಈ ಥರ ಡಿಸೈನ್ ಐತಿ, ಪ್ರಿಂಟ್ ಐತಿ ಅಂತ ಹೇಳ್ಬೋದು. ಗೋಲ್ಡನ್ ಕಲರ್ ಪ್ರಿಂಟ್ ಐತಿ. ಮತ್ತು ಶರಗ ಅಥವಾ ನೇರಿಗೆ ಏನಂತೀರಿ ದಡಿ ದಡಿ ಆ ಥರ ಬಾರ್ಡ್ರ್ ಆ ಥರ ಬಂದೈತಿ. ಬಟ್ ಪಲ್ಲು ಮತ್ತು ಬ್ಲೌಸು ರಾಣಿ ಪಿಂಕ್ ಬಂದೈತೆ ನೋಡಿರಿ ಕಾಂಬಿನೇಷನ್ ಚೆನ್ನಾಗೈತಿ. ಇದೊಂದು ಲಕ್ಷ್ಮೀ ಸೀರೆನ ನೀನು ಉಡ್ಬೇಕಾಗ್ತೈತಿ. ಸೊ ನಿನಗೆ ಇಷ್ಟವಾದದ್ದನ್ನು ನೀ ತಗೋ ಅಂಥೇಳಿ ನಮ್ಮ ತಂಗಿ ಇದನ್ನು ಮಾಡಿದ್ಲು. ಹೀಗಾಗಿ ಈ ಸೀರೆನ ಲಕ್ಷ್ಮೀ ಪೂಜೆಗೆ ತಗೊಂಡಿದ್ದೈತೆ ನೋಡಿರಿ. ಮೊದಲಿಗೆ ನಾ ದೇವ ಸೀರೆನ ತೋರಿಸ್ತಾ ಇದ್ದೀನಿ. ಆಮೇಲೆ ದೇವಸ್ಥಾನಕ್ಕೋಸ್ಕರ ತೊಗೊಂಡಂಥ ಸೀರೆಗಳನ್ನು ಅದು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಯಾಕಂದರೆ ಅದು ಅಲ್ಲೇ ನಿಮ್ಗೆ ಅವ್ವ ಮಾತಾಡೋಕ್ಕೆ ಸಿಗ್ತಾಳು ಗೃಹ ಪ್ರವೇಶದ ಬಗ್ಗೆ, ನನ್ನ ಮನೆ ಬಗ್ಗೆ, ನನ್ನ ಬಗ್ಗೆ. ನೆಕ್ಸ್ಟ್ ಬ್ಲಾಗಲ್ಲಿ ಅವ್ವ ಮಾತಾಡಿದ್ದನ್ನು ಶೇರ್ ಮಾಡ್ತಾ ಇದ್ದೀನಿ. ಅವರ ಅಭಿಪ್ರಾಯ ಹೆಂಗಿತ್ತಂತ ಅದನ್ನು ಕೂಡ ಸಪೋರ್ಟ್ ಮಾಡಿರಿ ನೋಡಿ, ತಪ್ಪದ ನೋಡಿರಿ. ಈ ಒಂದು ಲಕ್ಷ್ಮೀ ಸೀರೆ ಹೆಂಗೈತಿ ಅದನ್ನು ಕೂಡ ತಿಳಿಸ್ರಿ. ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಹೆಂಗೈತಿ ತಿಳಿಸ್ರಿ ಸ್ನೇಹಿತರೆ. ಅದಾದ ನಂತರ ಪಾತ್ರೆ ಅಂಗಡಿಗೆ ಹೋಗಿದ್ದೆ, ಅಲ್ಲೇ ತೊಗೊಂಡೆ ನಾನು ಪಂಚಲೋಹದ ಗಣೇಶನ ತೊಗೊಂಡೆ. ಬೆಳ್ಳಿ ಗಣೇಶನ ಸದ್ಯಕ್ಕೆ ತೊಗೊಳ್ಳೋಷ್ಟು ನನ್ನ ಹತ್ರ ದುಡ್ಡಿಲ್ಲಲ್ಲ, ಹೀಗಾಗಿ ಪೂಜೆಗಂತೂ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಪಂಚಲೋಹದ ಗಣೇಶನನ್ನು ತೊಗೊಂಡೆ. ಆಮೇಲೆ ಬೆಳ್ಳಿಯ ಈಶ್ವರನನ್ನು ತೊಗೊಂಡೆ, ಈಶ್ವರ ಲಿಂಗು ಮತ್ತು ನಾಗರಾಜ ಅಥವಾ ನಾಗಪ್ಪನ ತೊಗೊಂಡೆ ಬೆಳ್ಳಿದು, ನೋಡ್ತಾ ಇರ್ಬೋದು ನೀವು. ನಂತರದಲ್ಲಿ ಪಂಚಲೋಹದಲ್ಲಿನ ಬಾಲಕೃಷ್ಣನ ತೊಗೊಂಡೆ. ಇವೆರಡು ಪಂಚಲೋಹ, ಅವೆರಡು ಸಿಲ್ವರ್ ಬೆಳ್ಳಿದು ನೋಡಿರಿ ಹೆಂಗದಾರ ಹೇಳ್ರಿ. ಬಾಲ ಕೃಷ್ಣ ಆ್ಯಂಡು ಗಣೇಶ. ಆ ನಂತರ ಸ್ನೇಹಿತರೆ ನೈವೇದ್ಯದ ಮಾಡಲಿಕ್ಕೆ ಪುಟಾಣಿ ಹಿತ್ತಾಳೆಯ ಒಂದು ಪ್ಲೇಟ್ಗಳನ್ನು ತೊಗೊಂಡೆ ನೋಡಿರಿ ನಾನು. ಪೀತಲ್ ಅಂತ ಹೇಳ್ತೀವಲ್ಲ ಹಿತ್ತಾಳೆ, ಹಿತ್ತಾಳೆ ಈ ಪುಟಾಣಿ ಪ್ಲೇಟು ಹಾಗೆ ಪುಟಾಣಿ ಬಟ್ಲೆಗಳನ್ನು ತೊಗೊಂಡೆ. ದೇವರ ನೈವೇದ್ಯಕ್ಕೆಲ್ಲ ಯೂಸ್ ಆಗ್ತಾವೆ, ಪೂಜೆ ಪುನಸ್ಕಾರಕ್ಕೆಲ್ಲ ಯೂಸ್ ಆಗ್ತಾವೆ ಅಂತ ಹೇಳಿಬಿಟ್ಟು ಇದು ಎರಡು ಸೆಟ್ ಹಿತ್ತಾಳೆಯ ಪಾತ್ರೆನ ನಾನು ಖರೀದಿ ಮಾಡಿದೆ. ಇದರ ನಂತರ ಸ್ನೇಹಿತರೆ ನಾನು ಐದು ಸೆಟ್ ಅಂದರೆ ಒಂದು ಸೆಟ್ ಫುಲ್ ಐದು ಪಾತ್ರೆ ಇರುವಂಥ ಸ್ಟೀಲ್ ನೋಡಿರಿ ಇದು ಫುಲ್ ಅಂದರೆ ಫುಲ್ ಹೆವಿ ಬಾಟಮ್ ಇದ್ದಿದ್ದು ಗುಡ್ ಕ್ವಾಲಿಟಿ ಹೆವಿ ಬಾಟಮ್. ಇದು ಇಂಡಕ್ಷನ್ ಮತ್ತು ಗ್ಯಾಸ್ ಎರಡಕ್ಕೂ ಕೂಡ ಯೂಸ್ ಮಾಡ್ಬೋದು, ತುಂಬಾ ಒಳ್ಳೆ ಕ್ವಾಲಿಟಿ ಐತಿ. ಮತ್ತು ನನಗೆ ಈ ಥರ ಸ್ಟೀಲದ ಪಾತ್ರೆ ತೊಗೋಬೇಕಂತೂ ಇತ್ತು. ಈಗ ಯಾಕೆ ತೊಗೊಂಡೆಪ್ಪ ಅಂತಂದ್ರೆ ಎಲ್ಲ ಈಗ ಪೂಜೆ ಎಲ್ಲ ಇದಾವಲ್ಲ, ಸೊ ಎಲ್ಲದಕ್ಕೂ ಹೊಸ ಪಾತ್ರೆಗಳೇ ಇರಲಿ. ಒಂದು ಪಂಚಾಮೃತ ಮಾಡೋಕ್ಕಾಗಿರ್ಬೋದು, ಹಾಗೆ ಸತ್ಯನಾರಾಯಣದ
ಪ್ರಸಾದ ಮಾಡಲಿಕ್ಕೆ ಮತ್ತು ಗೃಹ ಪ್ರವೇಶಕ್ಕೆ ಈಗ ಹಾಲು ಉಕ್ಕಿಸ್ತೀವಲ್ಲ ಅದಕ್ಕಾಗಿರ್ಬೋದು ಹೊಸ ಪಾತ್ರೆನೇ ಇರಲಿ ಅಂತ ನಾನು ಇದನ್ನು 5 ಸೆಟ್ ಸ್ಟೀಲ್ ಪಾತ್ರೆನ ತೊಗೊಂಡೆ. ಮತ್ತು ಇದಕ್ಕೆ ಪಾತ್ರೆ ತೊಗೊಂಡೆ ಅಂದಮೇಲೆ ಇದಕ್ಕೆ ಡಕ್ಕನ್ ಕೂಡ ತೊಗೊಂಡೆ, ಅಂದರೆ ಮುಚ್ಚಳ ಕೂಡ ಸ್ಟೀಲದನ್ನು ಪರ್ಚೇಸ್ ಮಾಡಿದ್ದೀನಿ ನಾನು. ಇಷ್ಟು ಹೆವಿ ಅದಾವಲ್ಲ, ಒಂದ ಕೈಯಾಗೂ ಸಲೀಸಾಗಿ ಎತ್ತಕ್ಕೆ ಆಗಂಗಿಲ್ಲ, ಅಷ್ಟೊಂದು ಬಾಟಮ್ ತಿಕ್ ಅದಾವು. ಮತ್ತು ಫುಲ್ ಪಾತ್ರೆನೂ ಕ್ವಾಲಿಟಿ ಚೆನ್ನಾಗಿದ್ದಾವೆ ಸ್ನೇಹಿತರೆ. ಈ 5 ಪಾತ್ರೆ ಮತ್ತು ಇದಕ್ಕೆ 5 ಮುಚ್ಚಳಗಳು ಸೇರಿ ನಾನು 2300 ಕೊಟ್ಟಿದ್ದೀನಿ. ಕ್ವಾಲಿಟಿ ಮಾತ್ರ 1 ನಂಬರ್ ಅದಾವಂತನ ಹೇಳ್ಬೋದು. ಎಷ್ಟೋ ದಿನಗಳ ಎಷ್ಟೋ ವರ್ಷಗಳ ಕಾಲ ನಾವು ಇದನ್ನು ಆರಾಮಾಗಿ ಬಳಸ್ಬೋದು ನೋಡ್ರಿ, ಅಷ್ಟು ಗಟ್ಟಿಮುಟ್ಟಾಗಿದಾವೆ ಸ್ಟೀಲ. ಇದೊಂದು ಸೆಟ್ ಬೇಕಿತ್ತು, ಸೊ ಇದೊಂದು ಕೂಡ ನಾನು ತೊಗೊಂಡಿದ್ದೀನಿ ನೋಡ್ರಿ ಸ್ನೇಹಿತರೆ. ಈ ಥರ ಜೋಡಿಸಿ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ, ಒಂದರ ಮೇಲೆ ಒಂದಿಟ್ಟು ತುಂಬಾ ಮಸ್ತ್ ಅದಾವೆ. ನನಗಂತೂ ಪಾತ್ರೆ ಖರೀದಿ ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ, ಎಷ್ಟಿದ್ರೂ ಕಡಿಮೆ ಅಂತಲೇ ಹೇಳ್ಬೋದು. ಮತ್ತು ತೊಗೊಳ್ತಾನೆ ಇರ್ತೀನಿ ನಾನು. ಈ ಥರ ಒಂದು ತೊಗೋಬೇಕಂತಿತ್ತು 5 ಸೆಟ್ದು, ಇದನ್ನು ಕೂಡ ತೊಗೊಂಡೆ. ಇನ್ನೂ ಒಂದು ಮೇನ್ ಅಂದರೆ ಮೇನ್ ಡ್ರೀಮ್ ಐತಿ ನಾನು ನನ್ನ ಕಿಚನಿಗೆ ತೊಗೊಳೋದು, ಅದನ್ನು ತೊಗೊಂಡು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಈಗೆಲ್ಲ ಬಿಟ್ಟು ಮೊದಲು ಅದನ್ನು ತೊಗೋಬೇಕಂತಲೂ ಅಂದ್ಕೊಂಡಿದ್ದೀನಿ, ಅದರದೊಂದು ಭಾಳ ಐತಿಹಾಸ, ತೊಗೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದಾದ ನಂತರ ನಾನು ಇದೊಂದು ಸೀರೆಯನ್ನು ಜುಗಮ್ಮರಿಗೆ ತೊಗೊಂಡಿದ್ದೀನಿ. ನಮ್ಮ ಮನೆ ಹತ್ರ ಜುಗಮ್ಮ ಇದ್ದಾರೆ, ನಾನು ದಸರಾದಲ್ಲೆಲ್ಲ ಅವ್ರಿಗೆ ಎಣ್ಣೆ ಎಲ್ಲ ಕೊಟ್ಟು ಬಂದಿರ್ತೀನಿ ದೀಪಕ್ಕೋಸ್ಕರ ಅಂತ ಹೇಳ್ಕೊಂಡಿದ್ದೀನಿ. ಆ ಜುಗಮ್ಮರಿಗೆ ಈ ಒಂದು ಸೀರೆಯನ್ನು ನನ್ನ ಗೃಹ ಪ್ರವೇಶಕ್ಕೆ ತೊಗೊಂಡು ಬಂದಿದ್ದೀನಿ ನೋಡಿರಿ. ನಮ್ಮ ಅಜ್ಜಿ ಒಂದು ನೆನಪಾಗಿರ್ಬೋದು, ಇಬ್ಬರು ಅಜ್ಜಿಯರ ನೆನಪಿಗೋಸ್ಕರ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ನಾನು ಇದನ್ನು ಕೊಡಿಸಿದೆ ನೋಡಿರಿ, ತೊಗೊಂಡು ಬಂದಿದ್ದೀನಿ. ಇನ್ನು ಹೋಗಿ ಕೊಟ್ಟು ಬರಬೇಕು, ದೀಪ ಎಲ್ಲ ಹಚ್ಚಿಬಿಟ್ಟು ಎಲ್ಲಮ್ಮ ದೇವಿಯ ಸ್ವರೂಪನ ಅವರು ಅಂತ ಅಂದ್ಕೊಂಡಿರ್ತೀವಿ ನಾವು. ಹೀಗಾಗಿ ಅವರಿಗೋಸ್ಕರ ಇದೊಂದು ಸೀರೆಯನ್ನು ನಾನು ಪರ್ಚೇಸ್ ಮಾಡಿದೆ. ಅದಾದ ನಂತರ ನಮ್ಮ ಮನೆಯ ಹಿರಿಯರು, ನನ್ನ ಸೋದರತ್ತಿಯರು ಇಬ್ಬರು ಕೂಡ, ಸೊ ಅವ್ರಿಗೆ ಕೂಡ ನನ್ನ ಶಕ್ತಿ ಎಷ್ಟೈತಿ, ನನ್ನ ಬಜೆಟ್ ಎಷ್ಟೈತಿ, ಅಷ್ಟರಲ್ಲೇನ ಒಳ್ಳೆಯ ಒಂದು ಈ 2 ಸೀರೆಗಳನ್ನು ನಾನು ತೊಗೊಂಡಿದ್ದೀನಿ. ಇಬ್ಬರಿಗೂ ಕೂಡ ಸೇಮ್ ಕ್ವಾಲಿಟಿನ ಆಲ್ಮೋಸ್ಟ್ ಸೇಮ್ ಕಲರಲ್ಲೇ ಬರ್ತೈತಿ. ಈ 2 ಸೀರೆಗಳನ್ನು ನನ್ನ ಅತ್ತೆಯರಿಗೆ ತೊಗೊಂಡಿದ್ದೀನಿ ನೋಡಿರಿ ಸ್ನೇಹಿತರೆ. ಹೆಂಗೆ ಅದಾವು ಸೀರೆಗಳು, ಖಂಡಿತವಾಗ್ಲೂ ನೀವು ನನಗೆ ಶೇರ್ ಮಾಡ್ಕೊಳ್ಳಿಬೇಕು, ನನಗೂ ಕೂಡ ಖುಷಿ ಆಗ್ತೈತಿ ನಿಮಗಿಷ್ಟ ಆಯಿತೋ ಇಲ್ಲೋ ಅಂತ ಕೇಳಿಬಿಟ್ಟು. ಅದಕ್ಕೋಸ್ಕರ ನಿಜ ಹೇಳಬೇಕಂದ್ರೆ ನನ್ನ ಅತ್ತೆಯರಿಗೆ ಇಳ್ಕಲ್ ರೇಷ್ಮೆ ಸೀರೆನ ಕೊಡಿಸ್ಬೇಕಂತ ನನಗೆ ಭಾಳ ಆಸೆ ಇತ್ತು. ಆದರೆ ನನ್ನ ಟೈಮಿಗೆ ನನಗೆ ಬಜೆಟ್ ಪ್ರಾಬ್ಲಮ್ ಆಗಿ ನನಗೆ ತರೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಈ ಸೀರೆಗಳನ್ನು ನಾನು ತೊಗೊಂಡು ಬಂದಿದ್ದೀನಿ. ಮತ್ತು ನಿಮಗಿಷ್ಟ ಇದ್ವೋ ಇಲ್ಲವೋ ಖಂಡಿತವಾಗ್ಲೂ ನನಗೆ ತಿಳಿಸ್ಬೇಕು ಸ್ನೇಹಿತರೆ.